ಹಾಯ್ ಗೈಸ್, ನಾನು ಗೋವರ್ಧನ್. ನೀವು ನೋಡ್ತಾರೆ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವೇನಪ್ಪ ನೋಡ್ತಿದೀವಪ್ಪ ಅಂತಂದ್ರೆ, ಮೊದಲಿಗೆ ನನ್ನ ಒಂದು ಚಾನಲ್ಗೆ ಮೊದಲಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕನ್ ಟಚ್ ಮಾಡಿ, ಯಾಕಂದ್ರೆ ನಾನು ಯೂಟ್ಯೂಬ್ ರಿಲೇಟೆಡ್ ಎಲ್ಲ ವಿಡಿಯೋಗಳನ್ನ ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಇಲ್ಲಿ ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಪ್ಪ ಅಂತಂದ್ರೆ, ಇಲ್ಲಿ ಗೂಗಲ್ ಪಿನ್ ಅನ್ನೋದು ಡಬಲ್ ಬರಲಿ ಅಥವಾ 4 times ನಾವು ರಿಕ್ವೆಸ್ಟ್ ಕೊಟ್ಟರು ಕೂಡ ಈ ಒಂದು ಪಿನ್ ಬಂದಿಲ್ಲ ಅಂದರೆ ಏನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲೇ ಬಂದ್ಬಿಟ್ಟು ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್. ಆಡ್ಸೆನ್ಸ್ ಪಿನ್ ಅನ್ನೋದು ನಮಗೆ ಯಾವಾಗ ಬರುತ್ತಪ್ಪ ಅಂತಂದರೆ, ನಮ್ಮ ಒಂದು ಚಾನಲಲ್ಲಿ $10 ಕಂಪ್ಲೀಟ್ ಆದಮೇಲೆ, ಅಂದರೆ ಮಾನಿಟೈಸೇಷನ್ ಎನೇಬಲ್ ಆಗಿಬಿಟ್ಟು $10 ಯಾವಾಗ ಕಂಪ್ಲೀಟ್ ಆಗುತ್ತೆ ಅವಾಗ ಬಂದ್ಬಿಟ್ಟು ನಾವು ಗೂಗಲ್ ಆಡ್ಸೆನ್ಸ್ ಪಿನ್ಗೆ ರಿಕ್ವೆಸ್ಟ್ ಮಾಡ್ತೀವಿ, ಪ್ಲಸ್ ಅಡ್ರೆಸ್ ವೆರಿಫಿಕೇಷನ್ ಮಾಡ್ತೀವಿ. ಹೌದಾ? ಇಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ನೀವು ಒಂದು ID ಪ್ರೂಫಲ್ಲಿ, ಅಂದರೆ ಆಧಾರ್ ಕಾರ್ಡ್ ID ಪ್ರೂಫ್ ಆಗಲಿ, ವೋಟರ್ ID ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ನಾವು ಬಂದ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಅಂದರೆ ಕ್ಲಿಯರ್ ಆಗಿ ಒಂದು ಇರಲಿ ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ವಿಲೇಜಸ್ ಇದ್ದರೆ ಈಸಿಯಾಗಿ ನಿಮಗೆ ಆ ಒಂದು ಪೋಸ್ಟ್ ಮ್ಯಾನ್ಗೆ ಬಂದ್ಬಿಟ್ಟು ನಿಮ್ಮ ಮನೆ ಸಿಗುತ್ತೆ, ಆದರೆ ಸಿಟಿಯಲ್ಲಿರುವವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವ್ರು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನೀವು ಅಡ್ರೆಸ್ ಫಿಲ್ ಮಾಡೋ ಸಮಯದಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತಲ್ಲ ಆ ಒಂದು ಅಡ್ರೆಸ್ನ ಹಾಕಿ, ಅವಾಗ ಮಾತ್ರ ಕ್ಲಿಯರ್ ಆಗಿ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇದನ್ನು ಬಿಟ್ಟರೆ ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಪಿನ್ ಅನ್ನೋದು ಡಬಲ್ ಬಂದರೆ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಡಬಲ್ ಪಿನ್ ಬಂದರೆ ಯಾವಾಗ ಬರುತ್ತಪ್ಪ ಅಂತಂದರೆ, ಈಗ ಆಲ್ರೆಡಿ ನಮ್ಮ ಒಂದು ಅಡ್ರೆಸ್ ವೆರಿಫಿಕೇಷನ್ ಮಾಡಿದ್ಮೇಲೆ ಅವ್ರು ಬಂದ್ಬಿಟ್ಟು ನಮಗೆ 1 month ಒಳಗಡೆಗೆ ನಮಗೆ ಒಂದು ಆಡ್ಸೆನ್ಸ್ ಪಿನ್ ಅನ್ನೋದು ಕಳಿಸ್ತಾರೆ. ಓಕೆ, ಈ ಒಂದು ಆಡ್ಸೆನ್ಸ್ ಪಿನ್ ಅನ್ನೋದು 4 weeks ಆದರೂ ಕೂಡ ಬಂದಿಲ್ಲಪ್ಪ ಅಂತಂದರೆ, ನೀವು ಬಂದ್ಬಿಟ್ಟು ರೀ ಅಪ್ಲೈ ಮಾಡ್ಬೋದು ಈ ಒಂದು ಪಿನ್ಗೋಸ್ಕರ. ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಪ್ಪ ಅಂತಂದರೆ, ಇಲ್ಲಿ ಡಬಲ್ ಅಂದರೆ ಫಸ್ಟ್ ಒಂದು ಬಂತು, ನೆಕ್ಸ್ಟ್ ಟೈಮ್ ನಾವು ರೀಸೆಂಟ್ಗೆ ಹಾಕಿರ್ತೀವಲ್ಲ ರಿಪ್ಲೈ ಮಾಡಿರ್ತೀವಲ್ಲ ಅದನ್ನು ಬಂತಂದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಯಾವುದೇ ಆಲೋಚನೆ ಬೇಡ, ಎರಡರಲ್ಲಿ ಬಂದ್ಬಿಟ್ಟು ಸೇಮ್ ಇರುತ್ತೆ, ಒಂದೇ ಒಂದು ಆಡ್ಸೆನ್ಸ್ ಪಿನ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. ನಿಮಗೆ 4 times ಇಲ್ಲಿ ಬಂದ್ಬಿಟ್ಟು ನೀವು 4 times ಅಪ್ಲೈ ಮಾಡಿದ್ರು ಕೂಡ 4 times ಬಂದ್ಬಿಟ್ಟು ಸೇಮ್ ಐಡಿನ ಕೊಡ್ತಾರೆ ಅಂತೇಳಿ ಹೇಳಲಾಗುತ್ತೆ, ಅದೇ ರೀತಿ ಬರುತ್ತೆ ಕೂಡ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಇದರಲ್ಲಿ ಯಾವ್ದು ಹಾಕ್ಬೇಕಂದ್ರೆ ಸೇಮ್ ಪಿನ್ ಇದ್ದಾಗ ಯಾವ್ದು ಹಾಕಿದ್ರೇನು ಎಲ್ಲ ಒಂದೇ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾಕೆ ಈ ರೀತಿ ಆಗುತ್ತಪ್ಪ ಅಂದರೆ, ಈಗ ಬಂದ್ಬಿಟ್ಟು ನಮಗೆ ಲಾಕ್ಡೌನ್ ಅದೆಲ್ಲ ಇದೆಯಲ್ಲ, ಈ ಒಂದು ಸಂದರ್ಭದಲ್ಲಿ ಬಂದ್ಬಿಟ್ಟು ಕೆಲವೊಂದು ಪೋಸ್ಟ್ ಆಫೀಸ್ನಲ್ಲಿ ಬರ್ತಾ ಇಲ್ಲ. ಇನ್ನೊಂದೇನಪ್ಪ ಅಂದರೆ, ನಾವು ಕ್ಲಿಯರಾಗಿ ಈ ಒಂದು ಅಡ್ರೆಸ್ನ ಫಿಲ್ ಮಾಡಿರಲ್ಲ, ಆದ ಕಾರಣ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ, ಒಂದು ಗೂಗಲ್ ವೆರಿಫಿಕೇಶನ್ ಪಿನ್ ಅನ್ನೋದು ಕೇವಲ ಪೇಪರ್ ಟೈಪಲ್ಲಿ ಇರುತ್ತೆ. ಹೌದಾ? ಈ ಒಂದು ಪೇಪರ್ ಟೈಪಲ್ಲಿ ಇದ್ದಾಗ ಏನಪ್ಪ ಅಂತಂದರೆ, ಈ ಒಂದು ಪೋಸ್ಟ್ಮ್ಯಾನ್ ಬಂದ್ಬಿಟ್ಟು ನಮ್ಮ ಒಂದು ಅಡ್ರೆಸ್ಗೆ ಬರ್ತಾನೆ. ಇಲ್ಲಿ ಅಡ್ರೆಸ್ ಅನ್ನೋದು ನಮಗೆ ಆ ಒಂದು ಪೋಸ್ಟ್ಮ್ಯಾನ್ಗೆ ಸಿಕ್ಕಿಲ್ಲ ಅಂದಾಗ ಏನು ಮಾಡ್ತಾನಪ್ಪ ಅಂತಂದರೆ, ಅದನ್ನು ಇಲ್ಲಿಂದ ಬಂದಿದೆಲ್ಲ ಅಲ್ಲಿಗೆ ರಿಟರ್ನ್ ಮಾಡ್ತಾನೆ. ಓಕೆ, ಆ ರಿಟರ್ನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ, ನಮ್ಮ ಒಂದು ಪಿನ್ ಅನ್ನೋದು ರಿಟರ್ನ್ ಹೋಗುತ್ತೆ, ಮತ್ತೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಕೆಲವೊಂದು ಕಡೆ ಏನಾಗುತ್ತಪ್ಪ ಅಂದರೆ, ಈ ಒಂದು ಪೋಸ್ಟ್ಮ್ಯಾನ್ಗಳು ಏನಪ್ಪ ಅಂತಂದರೆ ರಿಟರ್ನ್ ಮಾಡಲ್ಲ, ಅದು ಅಲ್ಲೇ ಇಟ್ಕೊಂಡಿರ್ತಾರೆ, ಸಿಕ್ಕಿಲ್ಲ ಅಂತೇಳಿ. ಇನ್ನು ಮತ್ತೆ ಎಷ್ಟೊಂದು ಪಿನ್ ಬಂದಾಗ ಏನು ಮಾಡ್ತಾರಪ್ಪ ಅಂದರೆ, ಆ ಒಂದು ಅಡ್ರೆಸ್ನ ಬಂದಾಗ ಈ ಪಿನ್ ಕೂಡ ಸೇಮ್ ಅಡ್ರೆಸ್ ಇದೆ ಅಂತೇಳಿ ಡಬಲ್ ಬಂದಾಗ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಬಂದ್ಬಿಟ್ಟು ಫಸ್ಟ್ದೊಂದು ಕೊಡ್ತಾನೆ, ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಇದು ಸೇಮ್ ನೇಮ್ ಇದೆ ಅಂತೇಳಿ ಅನ್ನು ತಂದು ಕೊಡ್ತಾನೆ. ಅಂಥ ಸಮಯದಲ್ಲಿ ಯಾವುದೇ ಒಂದು ಗಾಬರಿ ಪಡುವ ಅವಶ್ಯಕತೆ ಇಲ್ಲ, ಎರಡು ಸೇಮ್ ಪಿನ್ ಇರುತ್ತೆ, ಆದ ಕಾರಣ ನೀವು ಈಸಿಯಾಗಿ ಮಾಡ್ಬೋದು. ಇಲ್ಲ ನನಗೆ ಸೇಮ್ ಬಂದಿಲ್ಲ, ಬೇರೆ ಬೇರೆ ಬಂದಿದೆ ಅಂದರೆ, ಯಾವುದು ಫಸ್ಟ್ ಬಂದಿರುತ್ತಲ್ಲ ಯಾವುದಾದ್ರೂ ಹಾಕಿ, ಒಂದು ಹಾಕಿದ ಮೇಲೆ ನೋಡಿ ಪಿನ್ ವೆರಿಫಿಕೇಶನ್ ಆಗಿಲ್ಲಪ್ಪ ಅಂತಂದರೆ, ನೆಕ್ಸ್ಟ್ ಒಂದನ್ನ ನೀವು ಬಂದ್ಬಿಟ್ಟು ಹಾಕ್ಬೋದು, ಹಾಕಿ ನಿಮ್ಮ ಒಂದು ಪಿನ್ ಅನ್ನೋದು ವೆರಿಫಿಕೇಷನ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಯಾಕೆ ಈ ಒಂದು 2 times 4 times ಬರ್ತಂದ್ರೆ, ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಇಲ್ಲಿ ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ಗೆ ಸಿಕ್ಕಿಲ್ಲ ಅಂದರೆ, ಇನ್ನೊಂದು ಏನಪ್ಪ ಅಂದರೆ ರಿಟರ್ನ್ ಕಳಿಸಿದಾಗ ನಾವು ಮತ್ತೆ ರೀ ಅಪ್ಲೈ ಮಾಡಿದಾಗ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಒಂದು ನಮ್ಮ ಹತ್ರ ಸೇರುತ್ತೆ ಇವು ಎರಡು ಗೂಗಲ್ ಪಿನ್ ಅನ್ನು. ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಈ 4 times ನಮಗೆ ಇರುತ್ತೆ, ಇಲ್ಲಿ ಬಂದ್ಬಿಟ್ಟು ಗೂಗಲ್ ಪಿನ್ ಅನ್ನೋದು ನಾವು ಕಳ್ಸ್ಕೊಳ್ಳೋಕ್ಕೆ ರೀಸೆಂಡ್ ಮಾಡೋಕ್ಕೆ. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಬಂದ್ಬಿಟ್ಟು 4 times ಆದರೂ ಕೂಡ ನಮಗೆ ಈ ಒಂದು ಪಿನ್ ಅನ್ನೋದು ಬಂದಿಲ್ಲಪ್ಪ ಅಂತಂದರೆ, ಅವಾಗ ಬಂದ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಮ್ಯಾನ್ವಲ್ ಆಗಿ ಕೂಡ ಈ ಒಂದು ಪಿನ್ ಅನ್ನೋದು ನಾವು ಎಂಟ್ರಿ ಮಾಡ್ಬೋದು. ಅದು ಯಾವ ರೀತಿ ಬೇಕಂದರೆ, ನಿಮಗೆ ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ, ನೀವು ಹೆಚ್ಚಿನ ಒಂದು ಕಾಮೆಂಟ್ ಬಂದಾಗ ನಾನು ಬಂದ್ಬಿಟ್ಟು ಅದಕ್ಕೆ ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅನಿಸುತ್ತೆ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವೀಡಿಯೋ. ಜೈ ಹಿಂದ್.